ಅಂತಾರ. ಯಾರು ಬರ್ತಾರ ಅವ್ರು ತಲವಾರ ತೊಡ್ ಕಡಿತೀವಿ ಅಲ್ಲಗತ್ತಾರ ಅವ್ರು. ಇನ್ನು ನಾವು ಇನ್ನು ಏನಂತಂದ್ರೆ ನಾವು ನಮ್ಮ ಹುಡುಗರಿ ಪೆನ್ ಕೊಡಬೇಡ್ರಿ, ಇನ್ನು ಮುಂದೆ ತಲವಾರೆ ಕೊಡ್ರಿ ಕೈಯಾಗಂತಕ್ಕಂತ ಮಾತನ್ನ ಹೇಳಿ ಎಲ್ಲರೂ ಹಿಂದೂ. ನಿಜವಾಗ್ಲೂ ಕೂಡ ನಮ್ಮ ಚಿಣಿಮಗಿರಿ ಪೂಜ್ಯರು ಹೇಳಿದ್ರು, ನಮ್ಮ ಶಾಪೂರ ಶ್ರೀಗಳಂತೂ ನಿಜವಾಗ್ಲೂ ಅವ್ರು ಹೇಳಿರ್ತಕ್ಕಂತ ಮಾತು ಸತ್ಯ. ಅಳಗಿ ಶ್ರೀಗಳನ್ನ ಹೇಳಿದ್ರು, ಯಾಕೆ ನಾವೆಲ್ಲ ಸ್ವಾಮಿಗಳು ತಾಲೂಕಿನೊಳಗ ಇಟ್ಟು ಬಿಸಿಲಾಗಿ ಬಂದ ನಾವು ರೋಡಿಗೆ ಇಳಿದೀವಿ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರಿತುಕೊಳ್ಬೇಕು. ನೋಡ್ರಿ ವಿಚಾರ ಮಾಡ್ರಿ, ಯಾವುದೋ ಒಂದು ಹೋರಾಟ ಇತ್ತಂತಂದ್ರೆ ಅಥವಾ ರಾಜಕೀಯ ಏನಾದರೂ ಕಾರ್ಯಕ್ರಮಗಳಿತ್ತಂದ್ರೆ ಎಷ್ಟು ಜನ ಸೇರ್ತಾರೆ, ಇಂಥದಕ್ಕೆ ಯಾರು ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ನಮ್ಮ ಶ್ರೀಗಳು ಹೇಳಿದ್ರಲ್ಲ, ಶಾಪುರ ಶ್ರೀಗಳು ನಮ್ಗೆ ಹಿಂದೂಗಳಿಗೆ ನಪುಂಸಕ ಮಾಡಗತ್ತಾರ ಅಂತ ಹೇಳಗತ್ತಾರಲ್ಲ, ಅದು ಸತ್ಯನೇ ಅದ. ನಾನೇನು ಹೇಳಗತ್ತೀನಿ ಅಂತಂದ್ರೆ, ಇವತ್ತಿನ ದಿವಸ ನಾವು ಹೋರಾಟ ಮಾಡಗತ್ತೀವಿ. ಯಾಕೆ ಮಾಡಗತ್ತೀವಿ ಅಂತಂದ್ರೆ, ಇವತ್ತಿನ ದಿವಸ ನೋಡ್ರಿ ಈ ವಕ್ಫ್ ಬೋರ್ಡ್ ಅಂತಕ್ಕಂಥದ್ದು ಇದು ದೇಶಕ್ಕೆ ಒಂದು ಒಳ್ಳೆಯ ನಿರ್ಧಾರ ಅಂತಕ್ಕಂಥದ್ದು ತಿಳ್ಕೊಂಡ್ರೆ ಬಹಳ ಜನ ಹೇಳ್ತಾರೆ, ವಕ್ಫ್ ಅಂತಂದ್ರೆ ಏನದು, ಅದು ಯಾರ ಆಸ್ತಿ? ವಕ್ಫ್ ಬೋರ್ಡ್ ಅಂತಂದ್ರೆ ಯಾರ ಆಸ್ತಿ? ಅದು ಭಾರತ ದೇಶದೊಳಗ, ಭಾರತ ದೇಶದೊಳಗೆ ಇವರೆಲ್ಲ ಎಲ್ಲಿದ್ರು, ಯಾವಾಗಿದ್ರು? ನಾವೆಲ್ಲ ಸನಾತನ ಹಿಂದೂ ಧರ್ಮದವರು, ಎಲ್ಲ ಹಿಂದೂಗಳು ನಾವು ಇದ್ವಿ. ಈಗ ಬಂದ ಕೂಸುಗಳು ಇವೆಲ್ಲ ನಮಗೆ ಏನಂತಂದ್ರೆ, ಇವತ್ತಿನ ದಿವಸ ದೇಶವನ್ನ ಬಿಟ್ಟು ಕಳಿಸ್ತೀವಂತ ಜಮೀರ್ ಅಹ್ಮದ್ ಹೇಳ್ತಾನೆ. ಏನಂತ ಶೇತಾನಿಗೆ ತೋರಿಸ್ತ ನೋಡ್ರಿ, ಎಲ್ಲ ವಿಡಿಯೋಗಳು ತೋರಿಸಿ ಹೇಳ್ತಾನೆ ಏನಂತಂದ್ರೆ, ಆ ಒಂದು ಹಸಿರು ಬೋರ್ಡ್ ಎಲ್ಲಿ ಬೇಕಲ್ಲಿ ಹಸಿರು ಬೋರ್ಡ್ ಇರಬೇಕು, ಅದು ನೋಡಿದ್ರೆ ಸೈತಾನ್ ಕೂಡ ಹೋಗ್ಬೇಕಂತ. ಸೈತಾನ್ ಅಂತಂದ್ರೆ ಏನು? ಹಿಂದೂಗಳಿಗೆ ಸೈತಾನ್ ಅಂದ್ರೆ ಅವರು ದೆವ್ವ ಅಂತಲ್ಲ, ಹಿಂದೂಗಳಿಗೆ ದೆವ್ವ ಅಂತ ಕರೆದನ್. ಅದಕ್ಕಾಗಿ ನೀವೆಲ್ಲ ಇನ್ನೂ ಕೂಡ ನೀವು ಬರಲಿಲ್ಲ ಅಂತಂದ್ರೆ ನಿತಿನ್ ಗುತ್ತೆ ಅವರು ಕೂಡ ಸ್ವಾಗತವನ್ನ ಕೋರ್ತಾ, ಇನ್ನೂ ಕೂಡ ನಾವು ಎಚ್ಚೆತ್ತರಗೊಳ್ಳಿಲ್ಲ ಅಂತಂದ್ರು. ಇವತ್ ನೋಡ್ರಿ ಕಲಬುರಗಿ ಜಿಲ್ಲೆಯೊಳಗ 27,000 ಎಕರೆ ವಕ್ಫ್ ಬೋರ್ಡ್ದಾಗ ಅದ ಅಂತ ನಿಮ್ ಪಾಣಿಗಳು ಚೆಕ್ ಮಾಡ್ಕೋರಿ. ಪೊಲೀಸರು ಹೇಳತ್ತೀನಿ, ಅಧಿಕಾರಿಗಳು, ತಹಶೀಲ್ದಾರ್ ಆಫೀಸ್ ಹೋಗ್ಯದ ಅಂತಂದ್ರೆ ಏನ್ ಗತಿ ಅಂತ. ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ವಕ್ಫ್ ಬೋರ್ಡ್ ಅಂತ ಹೇಳ್ತಾರೆ ಅವರು. ನಮ್ಮ ಭಾರತ ದೇಶದ ಸಂವಿಧಾನ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿರ್ತಕ್ಕಂತ ಸುಪ್ರೀಂ ಕೋರ್ಟ್ದಾಗ್ನು ವಕ್ಫ್ ಬೋರ್ಡ್ ಅದ ಅಂತಂದ್ರೆ, ನೀವು ವಿಚಾರ ಮಾಡ್ರಿ, ಹಿಂದೂಗಳು ಇನ್ನ ಏನಾದ್ರು ಮಲ್ಕೊಳಗತ್ತೀರ ಅಂದ್ರೆ ಮೊದಲು ಹೇಳ್ರಿ, ಯಾಕೆ ನಮ್ಮ ಸ್ವಾಮಿಗಳೆಲ್ಲ ಇಲ್ಲಿ ಬಂದು ನಿಂತೀವಿ, ಯಾಕೆ ಮಾತಾಡಕತ್ತೀವಿ ಅಂತ ಬಿಸಿಲಾಗ ಅಂತಂದ್ರೆ. ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ದೇಶದೊಳಗ ಎಂತಹ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಇನ್ನೂ ಕೂಡ ನಾವು ಮುಕ್ಕೊಳಗತ್ತೇವಂದ್ರೆ ಆಗಂಗಿಲ್ಲ. ಎಷ್ಟೋ ರೈತರ ಆಸ್ತಿಗಳು ಎಂತೆಂಥ ರೈತರಿ, ಬಡವ್ರ ಪಾಪ ದುಡಿದು ತಿಂತಿರ್ತಕ್ಕಂಥ ರೈತರ ಆಸ್ತಿ ಹೋಗ್ಬೋರ್ಡ್ ನಂದದ ಅಂತ ಹೇಳ್ತಾರಂದ್ರೆ, ಇನ್ನು ನಾವು ಏನು ಮಾಡಬೇಕು, ನಾವೇನು ಜಾಗೃತಿಯನ್ನು ಮಾಡಬೇಕು? ಇನ್ನೂ ಕೂಡ ನೀವು ಮಲ್ಕೊಂಡ್ರಿ ಅಂತಂದ್ರೆ ನಾಳೆಗೆ ಭಾರತ ದೇಶ ಪಾಕಿಸ್ತಾನ ಮಾಡ್ತೀವಿ ಅಂತ ಅಲ್ಲಾಗತ್ತಾರ. ನೀವೇನಾದರೂ ಭಾರತ ದೇಶದಾಗ ನಾವು ಭಾರತ ದೇಶ ಅಂತ ಕರ್ಸ್ಕೊಳ್ಬೇಕಾಗಿತ್ತು ಅಂತಂದ್ರೆ, ನೀವೆಲ್ಲರೂ ಕೂಡ ನಿಮ್ಮ ಮನೆಯೊಳಗ ಮಕ್ಕಳಿಗೆ ಹೇಳ್ರಿ, ಸನಾತನ ಧರ್ಮ ಹಿಂದೂ ಧರ್ಮ ಅಂದ್ರೆ ಏನು, ಅದ್ರ ತಾಕತ್ತೇನು, ನನ್ನ ಭಾರತ ದೇಶದ ತಾಕತ್ತೇನಂತ ನೀವು ತಿಳಿಸಿಕೊಟ್ಟಾಗ ಮಾತ್ರ ಎಲ್ಲ ಯುವ ಪೀಳಿಗೆಗಳು ಉಳ್ಲಿಕ್ಕೆ ಸಾಧ್ಯ ಅದ. ಇವತ್ತು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ, ಅವ್ರು ಏನ್ ಮಾಡಿದ್ರು ಕಾನೂನು ಅವ್ರದೇ ನಡೆದದ. ನಾವು ಅದಕ್ಕೆ ಅಂತೀವಿ, ಅಪ್ಪರ್ ನಾವು BJP ಓಟ್ ಹಾಕ್ರಿ ಅಂತಂದಾಗ ಏನಂತಾರ, ಏ ಅಪ್ಪರ್ ರಾಜಕೀಯ ಮಾಡ್ತಾರ ಅಂತ ಹೇಳಂತಾರ. ಯಾಕೆ ಓಟ್ ಹಾಕತ್ತೀವಿ ಯಾರಿಗೆ ಅಂತ ಹೇಳಿ ತಿಳ್ಕೊಂಡು ಈಗಂತನೂ ಅರಿವು ಆಗ್ಲಿ. ಯಾಕಂತಂದ್ರೆ ಯಾವುದೇ ಸರ್ಕಾರ ಇರ್ಲಿ, BJP ಇರ್ಲಿ, JDSರೇ ಇರ್ಲಿ, ಕಾಂಗ್ರೆಸ್ಸರೇ ಇರ್ಲಿ, ಇವತ್ತಿನ ದಿವಸ ನಿಜವಾಗ್ಲೂ ಕೂಡ ಅವ್ರೆಲ್ಲರೂ ಒಂದೇ ಇರ್ತಾರ. ನಮಗೇನಂತಂದ್ರೆ ರೈತರಿಗೆ, ಭಾರತ ದೇಶದ ಹಿಂದೂಗಳಿಗೆ ಇವತ್ತು ನಮಗೇನಂತಂದ್ರೆ ಇಂಥ ಒಂದು ದಾಳಿ ತಂದಿಟ್ಟಾರೆ. ಇದು ಏನಾದರೂ ವಕ್ಫ್ ಬೋರ್ಡ್ ರದ್ದ ಆಗಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರು ನಾನು ಫೋನ್ ಮಾಡೀನಿ, ಎಲ್ಲ ಮಠಾಧೀಶರು ಫೋನ್ ಮಾಡಿ, ನಿಮ್ಗೆ ಬಂದಾರೆ ಎಲ್ಲರೂ ಬಂದ್ರೆ ಇನ್ನೂ ಸ್ವಾಮಿಗಳು ಎಚ್ಚೆತ್ತರ್ಕೊಳ್ಬೇಕು. ನಾನು ಕಾರ್ಯಕ್ರಮದ ನಾನು ಉದ್ಘಾಟನೆ ಅದ ಅಂತಂದ್ರೆ ಎಲ್ಲ ಮಠ ಮಂದಿರಗಳು ನಮಗೆಲ್ಲ ಸ್ವಾಮೀಜಿಗಳಿಗೆ ಹೇಳಿ, ನಿಮ್ಮ ಮಠ ಮಠ ಮಂದಿರ ಇದು ನಿಮ್ಮ ಮಠಗಳ ಆಸ್ತಿ ಮತ್ತೆಲ್ಲ ನಿಮ್ಮ ಮಠದ ಪಾಣಿಗಳು ಚೆಕ್ ಮಾಡ್ಕೋರಿ ಅಂತ ಅವ್ರಿಗೂ ಹೇಳಿದ್ನಿ. ದಯವಿಟ್ಟು ನೀವೇನಂತಂದ್ರೆ ಎಲ್ಲ ಮಠಾಶರು ನಾವು ಒಂದೇಂದು ಮಾತಿಗೆ ಎಲ್ಲ ಪರಮ ಪೂಜ್ಯರು ಬಂದಾರೆ. ಯಾಕೆ ಬಂದಾರ ಅಂತಂದ್ರೆ ದೇಶ ಧರ್ಮದ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಕೊನೆಯದಾಗಿ ಒಂದು ಎಚ್ಚರವನ್ನ ನಾವು ಹೇಳ್ತೀವಿ ಏನಂತಂದ್ರೆ, ಈ ವಕ್ಫ್ ಬೋರ್ಡ್ ಅಂತಂಥದ್ದು ಇವತ್ತು ದಿವಸ ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ನೀವು ಭಾರತ ದೇಶದೊಳಗ ಯಾವ್ದು ಎಲ್ಲ ರಾಜಕಾರಣಿಗಳು ಸಂವಿಧಾನದೊಳಗೆ ಕುಂತೀರಿ, ನೀವು ವಿಧಾನದೊಳಗೆ ಕುಂತೀರಿ, ಒಂದು ವೇಳೆ ಏನಾದ್ರೂ ಇಂತೆಲ್ಲ ಮಾಡಾಗತ್ತೀರಿ ಅಂತಂದ್ರೆ ವಿಧಾನಸೌಧದ ತುಂಬಾ ಹೆಸರಿ ಬರ್ತದ. ಎಲ್ಲಾ ಸ್ವಾಮಿಗಳು ಬಂದು ವಿಧಾನಸೌಧ ಬಂದು ಕುಡಿದ್ರೆ ನೀವು ಹೊರಗೆ ಹೋಗ್ಬೇಕಾಗ್ತದಂತಕ್ಕಂತ ಮಾತು ಎಚ್ಚರಿಕೆಯನ್ನ ವಹಿಸ್ತಾ, ನಿಜವಾಗ್ಲೂ ಕೂಡ ಈ ಒಂದು ವಕ್ಫ್ ಬೋರ್ಡ್ ತೆಗಿಲಿಲ್ಲ ಅಂತಂದ್ರೆ ಇದು ಸುಮ್ಮನೆ ಶಕ್ತಿಯುತವಾಗಿರ್ತಕ್ಕಂತ ಹೋರಾಟ. ಇದು ನಾವಾದ್ರೂ ಯೋಜನೆ ಹಾಕೊಂಡು ಎಲ್ಲಾ ಮಠ ಕರ್ನಾಟಕನ ನಾಡಿನ ಅಷ್ಟೇ ಅಲ್ಲ, ಎಲ್ಲಾ ದೇಶದ ಮಠಾಧೀಶರು ಒಂದಾಗಿ ನಿಂತ್ರೆ, ಎಲ್ಲಾ ಹಿಂದೂ ಯುವಕರು ಎದ್ದಾಗ ನಿಂತ್ರ, ಎಲ್ಲರೂ ಕೂಡ ಒಂದಾಗಿ ಬಂದ್ರ ಅಂತಂದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ ತಿಳ್ಕೋರಿ. ನಿಜ
ಕೂಡ ನೀವು ಶಾಸಕರೇ ಆಗ್ರಿ, ನೀವು ಏನು ಎಂಎಲ್ಎ ಎಂಪಿ ರೀ, ಮಿನಿಸ್ಟರ್ ಆಗ್ರಿ, ಸಿಎಂ ಆಗ್ರಿ, ಆದ್ರೆ ಇದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರ ಇರ್ಬೇಕು. ನಾವು ಮಾಡಿರ್ತಕ್ಕಂಥ ಸರ್ಕಾರ ಇವತ್ತಿನ ದಿವಸ ನಾವು ಅಲ್ಲಿ ಕೈ ಕಟ್ಕೊಂಡು ನಿಂದಿರ್ಬೇಕು. ಇವರೆಲ್ಲ ಏನಂತಂದ್ರೆ ಏನು ಮಾಡಾಗತ್ತಾರ ಅಂತಕ್ಕಂಥ ತಿಳಿತಾ ಇಲ್ಲ. ಇವತ್ತಿನ ದಿವಸ ನಮ್ಮ ಶಾಪುರ ಶ್ರೀಗಳು ಹೇಳಿದ್ರು ಏನಂತಂದ್ರೆ, ಇವತ್ತು ನಪುಂಸಕ್ಕಂತಕ್ಕಂಥದ್ದು ನಿಜವಾಗಲೂ ಕೂಡ ನಾವು ಹೆಂಡತಿ ಮಾಡಿಕೊಂಡು ಎರಡೆರಡು ಮಕ್ಕಳು ಮಾಡಿದ್ರೆ ಗಂಡಸ್ತನ ಅನ್ನಂಗಿಲ್ಲ. ಧರ್ಮ ದೇಶ ಅಂತ ಬಂದಾಗ ಯಾರು ಬಂದು ನಿಂದಿರ್ತಾ ಅವ ನಿಜವಾದ ಗಂಡಸ ಅಂತಕ್ಕಂಥದ್ದನ್ನ ಎಲ್ಲರೂ ತಿಳ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ವಾಕ್ ಔಟ್ ರದ್ದು ಆಗ್ಬೇಕಂತೇಳಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಇವತ್ತಿನ ದಿವಸ ಅಂತಂದ್ರೆ ಅಫ್ಜಲ್ ಖಾನ್ ಅನ್ನ ಸಂಹಾರ ಮಾಡುವಂತಹ ಶೌರ್ಯ ದಿನ ಅಂತ ನಾವು ಆಚಾರ ಮಾಡತ್ತೇವೆ. ನಿಜವಾಗಿ ಅಂತದ್ದೇನ ಮಾಡಾಕತ್ತೇವೆ ನಾವು? ಎಲ್ಲರೂ ವಿಚಾರ ಮಾಡ್ರಿ. ಇದು ಏನಾದ್ರೂ ವಕ್ ಬೋರ್ಡ್ ತೆಗಿಲಿಲ್ಲ ಅಂತಂದ್ರೆ ಇನ್ನು ಮುಂದೆ ನಾತು ನೇರವಾಗಿ ಹೇಳಿದೀನಿ, ನಾವು ಇದಕ್ಕೆ ಜೀವ ಕೊಡ್ಲಿಕ್ಕೂ ರೆಡಿ ಇದೀವಿ, ನಮ್ಮ ಜೀವ ತೆಗಲಿಕ್ಕೂ ರೆಡಿ ಇದೀವಿ, ಜೀವ ಕೊಡ್ಲಿಕ್ಕೂ ರೆಡಿ ಇದೀವಿ, ಹುಷಾರ್ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲಾ ಯುವಕರ ಮನೆಯೊಳಗೆ ಎಲ್ಲರ ಮನೆಗೆ ತಲವಾರ ಅದಾವೆ, ಎಲ್ಲರ ಮನೆಗೆ ಎಲ್ಲನೂ ಅದಾವೆ ಅಂತಾರ. ಯಾರು ಬರ್ತಾರ ಅವ್ರು ತಲವಾರ ತೋಡು ಕಡಿತೀವಿ ಅಲ್ಲಗತ್ತಾರ ಅವರು. ಇನ್ನೂ ನಾವು ಇನ್ನೂ ಏನಂತಂದ್ರೆ ನಾವು ನಮ್ಮ ಹುಡುಗರಿ ಪೆನ್ ಕೊಡಬೇಡ್ರಿ, ಇನ್ನು ಮುಂದೆ ತಲವಾರಿ ಕೊಡ್ರಿ ಕೈಯಾಗಂತಕ್ಕಂಥ ಮಾತನ್ನು ಹೇಳಿ ಎಲ್ಲರೂ ಹಿಂದೂಗಳು ಒಂದಾಗಬೇಕು, ಎಲ್ಲಾ ಮಠಾಧೀಶ ಒಂದಾಗಬೇಕು, ಎಲ್ಲಾ ಜಾತಿ ಮಠಾಧೀಶರು ಆ ಜಾತಿ ಇರಲಿ ಈ ಜಾತಿ ಇರಲಿ, ವೀರಶೈವ ಲಿಂಗಾಯತರೇ ಬರಬೇಕು, ಜಂಗಮರೇ ಬರಬೇಕಂತಲ್ಲ, ಎಲ್ಲಾ ಮಠಾಧೀಶರು ಒಂದಾದಾಗ ಮಾತ್ರ ದೇಶ ಉಳಿಲಿಕ್ಕೆ ಸಾಧ್ಯದ ಅಂತಕ್ಕಂಥ ಮಾತನ್ನು ಹೇಳಿ ವೇದಿಕೆ ಮೇಲೆ ಎಲ್ಲಾ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನ ಸಲ್ಲಿಸಿದು ಕೇವಲ ಶಾಂತಿಯುತವಾದಕ್ಕಿಂತ ಹೋರಾಟ. ಇನ್ನೇನಾದ್ರೂ ಅದು ಆಗಿಲ್ಲ ಅಂತಂದ್ರೆ ಮುಂದಿನ ದಿನಮಾನದೊಳಗೆ ಕೇವಲ ಒಂದ್ ಏನಾದ್ರೂ ಒಂದು 15 ದಿನದೊಳಗ ಎಲ್ಲಾ ತಾಲೂಕಿನ ಮಠಾಧೀಶರಲ್ಲ, ಜಿಲ್ಲೆಯ ಮಠಾಧೀಶರಿಗೆ ಮತ್ತೆ ಎಲ್ಲ ದೊಡ್ಡ ದೊಡ್ಡ ಮಠಾಧೀಶರಿಗೆ ಇಲ್ಲಿ ಕರೆಸಿ ನಾವೇನತ್ತ ದೊಡ್ಡ ಹೋರಾಟ ಮಾಡ್ಬೇಕಾಗ್ತದೆ ಇಲ್ಲ.